ಓಂ ಶಾಂತಿ. ಬದುಕು ಜಟಕಾಬಂಡಿ ವಿಧಿಯದರ ಸಾಹೇಬ, ಹೀಗೊಂದು ಕವಿವಾಣಿ ಇದೆ. ಈ ಜಗತ್ತು ಅದ್ಭುತವಾದಂತಹ ಸುಂದರವಾದಂತಹ ಒಂದು ಪರಮಾತ್ಮನ ರಚನೆಯಾಗಿದೆ. ಈ ಅದ್ಭುತವಾದ ಜಗತ್ತಿನಲ್ಲಿ ಬದುಕುತ್ತಿರುವ ನಾವು ನೀವೆಲ್ಲ ಸುಂದರವಾದ ಬದುಕನ್ನು ಆನಂದಿಸ್ತಾ ಇದ್ದೇವೆ. ಆದರೆ ಈ ಬದುಕು ಇವತ್ತಿದ್ದ ಹಾಗೆ ಇನ್ನೊಂದು ಗಳಿಗೆಯ ನಂತರ ಇರುವುದಿಲ್ಲ. ಅದಕ್ಕಾಗಿಯೇ ಹೇಳಿದ್ದು, ಬದುಕು ಜಟಕಾಬಂಡಿ ಅಂದರೆ ಇದು ಉರುಳುತ್ತಾನೆ ಇರುತ್ತೆ, ಉರುಳುತ್ತಾನೆ ಇರುತ್ತೆ. ಹೇಗೆ ಚಕ್ರ ಉರುಳುವಾಗ ಕೆಳಗಿದ್ದಿದ್ದು ಮೇಲೆ, ಮೇಲಿದ್ದಿದ್ದು ಕೆಳಗೆ ಅನಿವಾರ್ಯವಾಗಿ ಆಗ್ತಾನೆ ಇರುತ್ತೆ. ಈ ಉರುಳುವಿಕೆ ಅಥವಾ ಗತಿಶೀಲತೆ ಬದುಕಿಗೆ ಅಂದವನ್ನು, ಆಸ್ವಾದನೆಯನ್ನು ಒದಗಿಸುತ್ತೆ. ನಿಂತ ನೀರಾಗಿ ಬಿಟ್ಟರೆ ಬದುಕು ಅರ್ಥಹೀನವಾಗುತ್ತೆ. ಆದ್ದರಿಂದ ಈ ಬದುಕು ಸಮತ್ವದೆಡೆಗೆ, ಸಮದರ್ಶಿತ್ವದೆಡೆಗೆ ಸಾಗಿದಾಗ ಅಥವಾ ಬದುಕಿನಲ್ಲಿ ಸಮತ್ವ ಮತ್ತು ಸಮದರ್ಶಿತ್ವ ಸಮ್ಮಿಳಿತವಾದಾಗ ಬದುಕು ಬ್ರಹ್ಮಾನಂದದ ಅನುಭವವನ್ನು ಮಾಡಿಸುತ್ತೆ. ಈ ಬದುಕು ಸಮತ್ವ ಹಾಗೂ ಸಮದರ್ಶಿತ್ವದ ಅನುಭವವನ್ನು ನಮಗೆ ಮಾಡಿಸಬೇಕಾದ್ರೆ ಅಥವಾ ನಾವು ಬದುಕಿನಿಂದ ಸಮತ್ವ ಹಾಗೂ ಸಮದರ್ಶಿತ್ವವನ್ನು ಅನುಭವ ಮಾಡಬೇಕಾದ್ರೆ ಈ ಬದುಕಿನ ಪರಮಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅತಿ ಅಗತ್ಯ. ನಾವೆಲ್ಲರೂ ತಿಳಿದಿರುವ ಹಾಗೆ ಗತಿಶೀಲವಾದ ಈ ಜಗತ್ತು ಸದಾ ಚಲನಶೀಲವಾಗಿದೆ. ಈ ಚಲನಶೀಲವಾದ, ಗತಿಶೀಲವಾದ ಈ ಜಗತ್ತಿನಲ್ಲಿ ನಾವು ಈ ಗತಿಶೀಲತೆಯ ಪರಮಶಕ್ತಿಯ ಬಗ್ಗೆ ತಿಳಿದುಕೊಂಡು ಆ ಪರಮಶಕ್ತಿಯ ವೇಗದೊಂದಿಗೆ ನಾವು ಹೊಂದಿ ಸಾಗುವಂತಹ ಸ್ವಭಾವವನ್ನು ಬೆಳೆಸಿಕೊಂಡ್ರೆ ಬದುಕು ಬ್ರಹ್ಮಾನಂದವಾಗುತ್ತೆ. ಈ ಬದುಕನ್ನು ಬ್ರಹ್ಮಾನಂದದ ಅನುಭವ ಮಾಡಬೇಕಾದ್ರೆ ನಮ್ಮ ಬದುಕಿನ ಆಚೆ ಈಚೆ ಇರುವವರೆಲ್ಲರೂ ಸಹ ಇದರಲ್ಲಿ ಶಾಮೀಲಾಗಿರ್ತಾರೆ. ಆದ್ದರಿಂದ ಎಲ್ಲರನ್ನ ಸೇರಿಸಿಕೊಂಡು ನಡೆಯುವುದಿದೆಯಲ್ಲ ಗತಿಶೀಲತೆಯಲ್ಲಿ ತುಂಬ ಅಗತ್ಯ. ಹೇಗೆ ಬದುಕಿನ ಎರಡು ಗಾಲಿಗಳು, ಇದೊಂದು ಜಟಕ ಬಂಡಿ ಅಂತ ಅಂದ್ಕೊಂಡ್ರೆ ಎರಡು ಗಾಲಿಗಳು ಸಮವಾಗಿ ತಿರುಗುತ್ತಾ ಇರಬೇಕಾಗುತ್ತೆ. ಒಗ್ಗಾಲಿಯಾದರೂ ಕಷ್ಟ, ಒಂದು ಗಾಲಿ ದೊಡ್ಡದು ಒಂದು ಗಾಲಿ ಚಿಕ್ಕದಾದರೂ ಕಷ್ಟ. ಅದಕ್ಕಾಗಿಯೇ ಭಗವಂತ ಅದ್ಭುತವಾದ ಸಮತ್ವದ, ಸಮದರ್ಶಿತ್ವದ ಬಗ್ಗೆ ಮನುಷ್ಯನಿಗೆ ತಿಳಿಸ್ತಾನೆ. ಮತ್ತು ಯಾವ ಸಮಯದಲ್ಲಿ ನಾವು ಶ್ರದ್ಧೆಯಿಂದ, ವಿಶ್ವಾಸದಿಂದ ಪರಮಾತ್ಮ ಕೊಡುವ ಜ್ಞಾನವನ್ನು ಸವಿಜ್ಞಾನವನ್ನಾಗಿ ಮಾಡಿಕೊಂಡು ಪರಮಾತ್ಮ ಒದಗಿಸಿದಂತಹ ಮಾರ್ಗದರ್ಶನವನ್ನು ಜೀವನಕ್ಕೆ ಅವಶ್ಯಕವಾಗಿರುವ ಸೂತ್ರವನ್ನಾಗಿಸಿಕೊಂಡು ಮುಂದೆ ಹೋಗ್ತೇವೆ, ಆಗ ನಮ್ಮ ಮುಂದೆ ಪರಮಾತ್ಮನ ಪರಮ ಜ್ಞಾನ ತೆರೆದುಕೊಳ್ತಾ ಹೋಗುತ್ತೆ ಅಲ್ವಾ. ಪರಮಾತ್ಮನು ಅಂತಹವರಿಗೆ ಇನ್ನಷ್ಟು ಮುಂದುವರಿಯುವ ಜ್ಞಾನವನ್ನು ತಿಳಿಸ್ತಾನೆ. ಈ ದಿಶೆಯಲ್ಲಿ ಇವತ್ತಿನ ಮಾನವ ಜೀವನದಲ್ಲಿ ಆಗಾಗ ಎಡವುತ್ತಾ ಎಡವುತ್ತಾ, ನಡೆಯುವುದೇ ಬೇಡ ಎನ್ನುವಂತಹ ಮನಸ್ಥಿತಿಯಲ್ಲಿರುವ ಮನುಷ್ಯರನ್ನು ನಾವು ಕಾಣ್ತೇವೆ. ಆದರೆ ಎಡುವುದೇ ನಡೆಯೋಕ್ಕೆ ಸಾಧ್ಯವಿಲ್ಲ. ಎಡುಕೊಂಡು ನಡೆಯುವುದನ್ನು ನಿಲ್ಲಿಸಿಬಿಟ್ರೆ ಜೀವನ ಅರ್ಥಹೀನವಾಗ್ಬಿಡುತ್ತೆ. ನಾವೊಂದು ಮೈಲಿಗಲ್ಲಾಗಿ ನಿಂತು ಬಿಡ್ತೇವೆ. ಇಲ್ಲಿಂದ 60 ಕಿಲೋಮೀಟರ್ ಹೋದರೆ ಇನ್ನೊಂದು ಊರು ಅಂತ ತೋರಿಸ್ತಾ ಹಾಗೆ ಜೀವನ ಕಳೆದು ಹೋಗ್ಬಿಡುತ್ತೆ. ಹಾಗಂತ ಜೀವನ ನಿರುಪಯುಕ್ತ ಅಂತಲ್ಲ, ಆದರೆ ನಿಜವಾದ ಜೀವನದ ಆನಂದವನ್ನು, ಪೂರ್ಣತ್ವವನ್ನು ನಾವು ಪಡೆಯುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ತುಂಬ ಸುಂದರವಾದ ಒಂದು ದೃಷ್ಟಾಂತದೊಡನೆ ನಾನು ಪ್ರಾರಂಭಿಸೋಣ ಅಂದ್ಕೊಂಡಿದ್ದೇನೆ. ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸಣ್ಣ ಗುಡ್ಡ, ಆ ಗುಡ್ಡದ ಮೇಲೊಬ್ಬ ಸಾಧು. ದೇವಸ್ಥಾನಕ್ಕೆ ಹೋಗುವವರೆಲ್ಲ ಆ ಸಾಧುವಿನ ಎದುರಿನಿಂದಲೇ ಹೋಗಬೇಕು. ಆಗ ಹೋಗಿ ಬರುವವರಿಗೆಲ್ಲ ಸಾಧು ಜೋರಾದ ಸ್ವರದಲ್ಲಿ ಹೇಳ್ತಿದ್ದ, ನಿಮಗೇನು ಬೇಕೋ ಅದನ್ನು ಪಡೆಯೋಕ್ಕೆ ಸಾಧ್ಯ, ನಿಮಗೇನು ಬೇಕೋ ಅದನ್ನು ನೀವು ಪಡ್ಕೊಳ್ತೀರಿ, ಜೋ ಚಾಹುಗೆ ಓ ಪಾವುಗೆ, ಏನು ಇಷ್ಟಪಡ್ತೀರೋ ಅದು ನಿಮಗೆ ಸಿಗುತ್ತೆ, ಸಿದ್ಧಿಸುತ್ತೆ ಅಂತ ಕೇಳಿ ಕೇಳಿ ಸಾಕಾದ ಜನ ಒಂದಿನ ಅವನು ಕೇಳ್ತಾನೆ, ಅದು ಏನು
ಏನು ಬೇಕಾದರೂ ಹೇಗೆ ಸಿಕ್ಕಿಬಿಡುತ್ತೆ, ನಾವು ಅಂದ್ಕೊಂಡಿದ್ದೆಲ್ಲ ಹೇಗಾಗ್ಬಿಡುತ್ತೆ ಅಂತ. ಆಗ ಆ ಸಾಧು ಹೇಳ್ತಾನೆ, ನಾನು ನಿಮಗೆ ಎರಡು, ಒಂದು ಮುತ್ತು ಒಂದು ರತ್ನ ಕೊಡ್ತೇನೆ, ಇದನ್ನು ನೀವು ಎಷ್ಟು ಬೇಕಾದರೂ ಹೆಚ್ಚು ಮಾಡ್ಕೋಬೋದು. ಯಾವುದು ಗೊತ್ತಾ, ಮುತ್ತು ಅಂದರೆ ಧೈರ್ಯ, ರತ್ನ ಅಂದರೆ ಸಾಹಸ. ಧೈರ್ಯ ಸಾಹಸ ಎರಡು ನಿಮ್ಮ ಹತ್ರ ಇದ್ದರೆ, ನೀವು ಒಂದು ಹೆಜ್ಜೆ ಮುಂದಿಡ್ತಾ ಹೋದರೆ, ಸಾಹಸದಿಂದ ಬಂದದ್ದನ್ನೆಲ್ಲ ಎದುರಿಸ್ಕೊಳ್ತಾ ಹೋದರೆ, ನಿಮ್ಮ ಜೀವನದಲ್ಲಿ ಯಾವತ್ತೂ ನಿಮಗೆ ಸೋಲಾಗುವುದಿಲ್ಲ. ನೀವೇನು ಅಂದ್ಕೊಳ್ತೀರೋ ಅದು 100 ಪಟ್ಟು ಹೆಚ್ಚಾಗ್ತಾನೆ ಹೋಗುತ್ತೆ, ನೀವು ಪಡ್ಕೊಳ್ತಾನೆ ಹೋಗ್ತೀರಿ. ಹೌದು ಬಂಧುಗಳೇ, ಯಾವಾಗ ನಾವು ನಮ್ಮ ಜೀವನದ ಜೊತೆಗಾರನನ್ನಾಗಿ ಪರಮಾತ್ಮನನ್ನು ಇಟ್ಕೊಂಡಿರ್ತೇವೆ, ಗತಿಶೀಲವಾದ ಈ ಜಗತ್ತಿಗೆ ಸದ್ಗತಿದಾತನಾದ ಪರಮಾತ್ಮನೇ ಮಾರ್ಗದರ್ಶಕ ಎನ್ನುವುದನ್ನು ಮನಸ ಸ್ವೀಕಾರ ಮಾಡ್ತೇವೆ, ಆಗ ನಮ್ಮ ಬದುಕಿನ ಪರಮಾನಂದದ ಅನುಭವವನ್ನು ನಾವು ಮಾಡ್ತೇವೆ. ಏಕೆಂದರೆ ಪರಮಾತ್ಮ ನಮ್ಮ ಮುಂದೆ ಆ ಪರಮಾನಂದವನ್ನು ತೆರೆದಿಡ್ತಾ ಹೋಗ್ತಾರೆ. ಹೌದು, ಬಹಳ ಸುಂದರವಾದ ಮಾತು ಬರುತ್ತೆ, ನಮೇ ವಿಧುಃ ಸುರಗಣಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರಿಹಿ ದೇವಾನಾಂ ಮಹರ್ಷೀನಾಂ ಚ ಸರ್ವಶಃ ಅಂತ. ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ಎಲ್ಲರಿಗಿಂತ, ದೇವತೆಗಳಿಗಿಂತ, ಮಹರ್ಷಿಗಳಿಗಿಂತ ನಾನು ಮೊದಲಾಗಿದ್ದೇನೆ, ಪ್ರಭಾವ ಮೂಲವಾಗಿದ್ದೇನೆ, ಆದಿಯಾಗಿದ್ದೇನೆ, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹೇಗೆ ನಮಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ ಅಲ್ವಾ? ನಾನು ಅಂದರೆ ನಾವು ಈ ಪಂಚತತ್ವಗಳ ಶರೀರ ಎನ್ನುವ ಭ್ರಮೆಯಲ್ಲಿ, ಪಂಚತತ್ವಗಳ ಅಭಿಮಾನದಲ್ಲಿ, ಅಂದ ಅಲಂಕಾರಗಳಲ್ಲಿಯೇ ಜೀವನವನ್ನು ವ್ಯಯಿಸಿಬಿಡ್ತಾ ಇದ್ವಿ. ನಮ್ಮೊಳಗಿನ ಒಂದು ಚೇತನ, ಎಲ್ಲ ಮೌಲ್ಯಗಳ ಒಂದು ಸಿಂಧು, ಒಂದು ಚೈತನ್ಯ ಶಕ್ತಿ, ಆತ್ಮ ಎನ್ನುವುದು ಅರಿವಾದಾಗ ಎಷ್ಟು ಅಗಾಧವಾದ ಅನುಭವವಾಯಿತು. ನಾನೊಂದು ಚೈತನ್ಯ ಶಕ್ತಿ ಎನ್ನುವುದು ಅರಿವಾದಾಗ, ಈ ಪಂಚತತ್ವಗಳ ಏರಿಳಿತಗಳ ಯಾವ ಪ್ರಭಾವವೂ ನಮ್ಮ ಮೇಲಾಗದೆ ನಮ್ಮೊಳಗಿನ ಆ ಮೌಲ್ಯವನ್ನು ಜಾಗೃತ ಮಾಡಿಕೊಂಡಾಗ ಎಂಥ ಸಮಸ್ಯೆಯನ್ನು ಎದುರಿಸುವಂತಹ ಮನೋಬಲವನ್ನು ನಾವು ಪಡ್ಕೊಳ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ಸರ್ವಶಕ್ತಿವಂತನಾದಂತಹ ಪರಮಾತ್ಮ ಯಾರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ, ಗೊತ್ತಿಲ್ಲದ್ದನ್ನು ಗೊತ್ತು ಮಾಡಿಕೊಳ್ಳುವುದಕ್ಕೋಸ್ಕರ ಹೇಗೆ ಪ್ರಶ್ನೆ ಮಾಡ್ತಾನೆ, ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತೆಯನ್ ಕೇಶು ಕೇಶು ಚ ಭಾವೇಶು ಚಿಂತೆಯೋಸಿ ಭಗವನ್ಮಯ ಅಂತ. ಯಾವ ಯಾವ ವಿಧದಲ್ಲಿ ನಾನು ನಿನ್ನನ್ನು ಚಿಂತನೆ ಮಾಡಲಿ ಅಂತ ತಿಳಿಸು ಅಂತ ಪರಮಾತ್ಮನಲ್ಲಿ ಅರ್ಜುನ ಅರಿಕೆ ಮಾಡಿಕೊಂಡಿದ್ದನ್ನು ನಾವು ಕಾಣ್ತೇವೆ. ಹೌದು ಆತ್ಮೀಯರೇ, ಹೌದು, ನಾವು ಜೀವನದಲ್ಲಿ ಪರಮಾತ್ಮನನ್ನು ಬೇಡುವ ರೂಪದಲ್ಲಿ ನೆನಪು ಮಾಡಿದ್ದೇವೆ ಅಲ್ವಾ, ಹರಕೆ ರೂಪದಲ್ಲಿ ನೆನಪು ಮಾಡಿದ್ದೇವೆ, ಹರಕೆ ತೀರಿಸುವ ರೂಪದಲ್ಲಿ ನೆನಪು ಮಾಡಿಕೊಂಡಿದ್ದೇವೆ. ನಮಗೆ ಕಷ್ಟ ಬಂದಾಗ ಮಾತ್ರ ನಾವು ಪರಮಾತ್ಮನಿಗೆ ಸಲಾಮ್ ಹಾಕುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಆದರೆ ಒಮ್ಮೆಯೂ ಸಹ ನಮ್ಮ ಜೀವನದ ಪ್ರತಿಯೊಂದು ಘಟನೆಗಳಲ್ಲಿ ಪರಮಾತ್ಮನ ಸ್ಮೃತಿಯನ್ನು ಸಮ್ಮಿಳಿತ ಮಾಡಿಟ್ಕೊಂಡು ಹೋಗುವ ಅಭ್ಯಾಸವನ್ನು ನಾವು ಮಾಡಿಕೊಳ್ಳಲಾಗಲೇ ಇಲ್ಲ ನಮ್ಮಿಂದ. ಹೆಜ್ಜೆಗೊಂದು ಕಲ್ಲನ್ನು ಇಟ್ಟು, ಆ ಕಲ್ಲಿಗೊಂದು ಹೆಸರನ್ನಿಟ್ಟು, ಆ ಹೆಸರಿಗೊಂದು ವಿಧಾನವನ್ನು ಸೃಷ್ಟಿಸಿ ಪೂಜೆ ಪುನಸ್ಕಾರಗಳ ವಿಶಾಲವಾದ ಜಗತ್ತನ್ನು ನಿರ್ಮಿಸಿಕೊಂಡ್ವಿ. ಹೇಗೆ ಮನೆ ದೊಡ್ಡದಾಗ್ತಾ ಆಗ್ತಾ ವ್ಯಕ್ತಿಗಳು ದೂರವಾಗ್ತಾರೋ, ಹಾಗೆ ಎಷ್ಟು ಭಕ್ತಿ ವಿಸ್ತಾರವಾಗ್ತಾ ಹೋಯ್ತೋ ನಾವು ಅಷ್ಟು ಭಗವಂತನಿಂದ ದೂರವಾಗ್ತಾ ಹೋದ್ವಿ. ವಿಧಿ ವಿಧಾನಗಳಲ್ಲಿಯೇ ನಮ್ಮನ್ನು ನಾವು ಕಳೆದುಕೊಂಡು ಬಿಟ್ವಿ. ಮೂಲವಾದ ಆ ಭಗವದ್ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗಲಿಲ್ಲ. ಎಷ್ಟೆಷ್ಟು ಆ ಭಗವದ್ ಶಕ್ತಿಯಿಂದ ದೂರ ಹೋದ್ವೋ ಅಷ್ಟೇ ನಾವು ಅಂತಃಶಕ್ತಿಯಿಂದಲೂ ದೂರ ಹೋದ್ವಿ. ಅಂತಃಶಕ್ತಿಯು ಕಡಿಮೆಯಾಯಿತು, ಭಗವದ್ ಶಕ್ತಿ ದೂರವಾಯಿತು, ಜೀವನದಲ್ಲಿ ದುಃಖ ಅಶಾಂತಿಯ ಮಡುವಿನಲ್ಲಿ ನಾವು ಬಿದ್ದು ಒದ್ದಾಡೋಕ್ಕೆ ಶುರು ಮಾಡಿದ್ವಿ. ಆದ್ದರಿಂದಲೇ ಪರಮಾತ್ಮನ ಆ ಪರಮಭಾವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಬಹು ಸುಂದರವಾಗಿ ಪರಮಾತ್ಮ ಒಂದು ವಿಧಾನವನ್ನು ತಿಳಿಸ್ತಾರೆ. ಹೇಗೆ ನೋಡಿ, ನಾವು ವ್ಯಾಕರಣವನ್ನು ಕಲಿಯುವಾಗ ಉಪಮಾಲಂಕಾರದ ಬಗ್ಗೆ ಕೇಳಿದ್ದೇವೆ, ಅಲಂಕಾರಗಳನ್ನು ಓದುವಾಗ. ಹಾಗೆ ಭಗವಂತನೂ ಸಹ ತನ್ನ ವಿಭೂತಿಯನ್ನು ಹೇಳುವಾಗ ಪರಮತತ್ವದ ಒಂದು ಮಹಾನತೆಯನ್ನು, ಮಹತ್ತನ್ನು ನಮಗೆ ಅರಿವು ಮಾಡಿಸಿಕೊಡ್ತಾ, ಯಾಕೆ ಇದನ್ನು ಅರಿವು ಮಾಡಿಸಿಕೊಡ್ತಾನೆ ಅಂತನ್ಬಿಟ್ಟು ಆದಿತ್ಯ ನಾಮಹಂ ವಿಷ್ಣು ಅಂತ ಹೇಳ್ತಾ, ಪ್ರತಿಯೊಂದು ಸಪ್ತವಸುಗಳಲ್ಲಿ ಅಥವಾ ಸಪ್ತರ್ಷಿಗಳಲ್ಲಿ ನಾನು ಯಾರು ಹೀಗೆ ಹೇಳ್ತಾ, ಎಲ್ಲರಲ್ಲಿ ತಾನು ಪರಮ, ಎಲ್ಲರಲ್ಲಿ ತಾನು ಶ್ರೇಷ್ಠ. ಹೇಗೆ ನೋಡಿ, ಆದಿತ್ಯರಲ್ಲಿ ವಿಷ್ಣು ಶ್ರೇಷ್ಠ, ಹಾಗೆ ನಾನು ಪರಮಾತ್ಮ ಶ್ರೇಷ್ಠನಾಗಿದ್ದೇನೆ. ಹೀಗೆ ನಮಗೆ ಅರಿವಾಗುವ ರೀತಿಯಲ್ಲಿ ತನ್ನ ಪರಮಶಕ್ತಿಯನ್ನು ಹೇಳ್ತಾ, ಜೊತೆಗೆ
ಪರಮಾತ್ಮನೆಯ ಅದ್ಭುತವಾದಂತಹ ಮಾರ್ಗದರ್ಶನದಿಂದ ವರ್ತಮಾನ ಬದುಕಿನಲ್ಲಿ ನಮಗಾಗುವ ಲಾಭದ ಬಗ್ಗೆ ನಾವು ವಿಚಾರ ಮಾಡ್ತಾ ಹೋದರೆ ಪರಮಾತ್ಮ ಇಲ್ಲಿ ತ್ಯಾಗ, ತಪಸ್ಸು, ದಾನ ಇದೆಲ್ಲವೂ ನನ್ನಿಂದ ಬರುವಂತಹದ್ದು, ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ಓಜಸ್ಸು, ಅಹಿಂಸೆ ಇದೆಲ್ಲವನ್ನು ನಾನು ಕೊಡ್ತೇನೆ, ಸಮತ್ವ, ತುಷ್ಟಿ, ಹೀಗೆ ಹೇಳ್ತಾ ಪರಮಾತ್ಮ ಎಲ್ಲವೂ ನನ್ನಿಂದ ಕೊಡಲ್ಪಟ್ಟಿದೆ ಅಂತ ಹೇಳ್ತಾನೆ. ಇಲ್ಲಿ ಬಹಳ ಮುಖ್ಯವಾದ ಒಂದು ಗಮನಿಸಬೇಕಾದ ಅಂಶ ಏನು ಅಂದರೆ, ನಾನೊಂದು ಕಾರ್ಯ ಸಾಧನೆಯನ್ನು ಮಾಡಿದೆ, ಆದರೆ ಆ ಕಾರ್ಯ ಸಾಧನೆಯಲ್ಲಿ ನಾನು ಉಪಯೋಗಿಸಿದ ಶೌರ್ಯ, ಧೈರ್ಯ ಇದು ನನಗೆ ಪರಮಾತ್ಮನಿಂದ ಬಂದದ್ದು. ಯಾರೋ ಗಾಂಧೀಜಿ ಅಂದ್ಕೊಳ್ಳಿ ಅಹಿಂಸಾ ತತ್ವವನ್ನು ಅನುಸರಿಸಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು, ಆದರೆ ಈ ಅಹಿಂಸೆ ಪರಮಾತ್ಮನ ಶಕ್ತಿ. ನನ್ನಲ್ಲಿ ಇರುವ ಹೆಚ್ಚಾಗಿರುವ ವಸ್ತುವನ್ನು ನಾನು ದಾನ ಮಾಡ್ತೇನೆ, ಈ ದಾನ ಮಾಡುವ ಶಕ್ತಿ ಪರಮಾತ್ಮನಿಂದ ನನಗೆ ಬಂದದ್ದು. ಈ ಅರಿವನ್ನು ಪರಮಾತ್ಮ ನಮಗೆ ಮನವರಿಕೆ ಮಾಡಿಕೊಡುವ ಮೂಲ ಉದ್ದೇಶ, ಕೊಟ್ಟಿದ್ದೇನೆನ್ನುವ ಅಹಂಕಾರವನ್ನು ಬೇಡ, ಇಟ್ಕೋಬೇಡ. ನಾನು ಅವರಿಗೆ ಕೊಟ್ಟಿದ್ದೇನೆ, ಅವರು ನನಗಿಂತ ನಿರ್ಗತಿಕರು, ಬಡವರು, ದರಿದ್ರರು ಎನ್ನುವ ಹೀನಾಯವಾದ ಮನೋಭಾವವೂ ಬೇಡ. ಎಷ್ಟು ಸುಂದರವಾದ ಚಿಂತನೆ ಇದೆ ನೋಡಿ ಇಲ್ಲಿ. ಈ ಚಿಂತನೆಯ ಹಿಂದೆ ಅಡಗಿರುವಂತಹ ಮನೋಶಾಸ್ತ್ರವನ್ನು, ಸೈಕಾಲಜಿಯನ್ನು ಅಭ್ಯಾಸ ಮಾಡಿದ ಹಾಗೆ ಆಗುತ್ತೆ ಅಲ್ವಾ ನಮಗಿಲ್ಲಿ. ಪರಮಾತ್ಮನ ಪರಮಶಕ್ತಿಯ ಅನುಭವವು ನಮಗಾಗ್ತಿದೆ. ಅದಕ್ಕೆ ಪ್ರಾರಂಭದಿಂದ ನಾವು ಚಿಂತನೆ ಮಾಡಿದ್ದು ಪರಮಾತ್ಮ ಶಕ್ತಿ, ಅಧ್ಯಾತ್ಮ ಶಕ್ತಿ ವರ್ತಮಾನದ ಅಥವಾ ಮಾನವ ಜೀವನದಿಂದ ಬೇರೆ ಇಲ್ಲವೇ ಇಲ್ಲ. ಮಾನವ ಜೀವನದಲ್ಲಿ ಕಾರ್ಯಕಾರಣಗಳನ್ನು ಮಾಡ್ತಾ ಮಾಡ್ತಾ ಮಾನವ ಸಾಗಿದಾಗ ಎಲ್ಲೋ ಒಂದು ಕಡೆ ಸಮತ್ವದಿಂದ ದೂರವಾಗಿ, ಸಮದರ್ಶಿತ್ವದಿಂದ ದೂರವಾಗಿ, ಅಹಂಕಾರದಲ್ಲಿ ಮೆರೆಯುವುದಕ್ಕೆ ಹೊರಟಾಗ ಆ ಸಮತ್ವವನ್ನು ಅರಿವು ಮಾಡಿಸುವುದಕ್ಕೆ ನಿನ್ನೊಳಗಿರುವ ಎಲ್ಲ ತಾಕತ್ತು ನನ್ನಿಂದ ನಿನಗೆ ದೊರಕಿತು. ನನ್ನ ಬಗ್ಗೆ ನಿನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅಹಂಕಾರ ಪಡುವುದಕ್ಕೆ ಅವಕಾಶವೇ ಇಲ್ಲ. ಹೌದು, ಯಾವ ಮಗುವಿಗೂ ತನ್ನ ತಂದೆಯ ಬಗ್ಗೆ ಗೊತ್ತಿರುವುದಿಲ್ಲ, ಕೇಳಿ ನೋಡಿ ಕಲಿಯುತ್ತೆ. ಹಾಗೆ ನಮಗೂ ಪರಮಾತ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ಗೊತ್ತಿಲ್ಲ ಎನ್ನುವುದು ಯಾವಾಗ ಅಂದ್ಕೊಳ್ತೀವಿ ಆಗ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ ಅಲ್ವಾ. ಹಾಗಾಗಿ ಪರಮಾತ್ಮ ಇದನ್ನು ಹೇಳ್ತಾನೆ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ, ನಾನು ಯಾರು ಗೊತ್ತಾ ಅಂತ ಹೇಳ್ತಾ ಪ್ರತಿಯೊಬ್ಬರಲ್ಲಿರುವ ಶೌರ್ಯ, ಸಾಹಸ, ಅಹಿಂಸೆ, ನಾನು ಅಥವಾ ನನ್ನ ಶಕ್ತಿ, ಇದರ ಅರ್ಥ ಪರಮಾತ್ಮ ಎಲ್ಲೆಡೆಯೂ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ ಅಲ್ಲ. ಅದಕ್ಕೆ ಪರಮಮ್ಮ ವಚನ, ಅತ್ಯದ್ಭುತವಾದ ಪರಮ ಸತ್ಯವನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾ ತನ್ನ ಪರಿಚಯವನ್ನು ಮತ್ತೊಮ್ಮೆ ಹೇಳ್ತಾ ನೋಡಿ, ಭಗವದ್ಗೀತೆಯ ಒಂದು ವಿಶೇಷತೆ, ಪ್ರತಿಯೊಂದು ಅಧ್ಯಾಯದಲ್ಲಿ ತನ್ನ ಅದ್ಭುತವಾದ ಸ್ವರೂಪವನ್ನು ನೆನಪು ಮಾಡಿಕೊಡ್ತಾ ಅಹಂಕಾರದಲ್ಲಿ ಬಾರದಿರುವ ಹಾಗೆ ಜ್ಞಾನವನ್ನು ಸವಿಜ್ಞಾನವನ್ನಾಗಿ ತಿಳಿಸ್ತಾ ಮಾನವನನ್ನು ಪ್ರಾಕ್ಟಿಕಲ್ ಲೈಫ್ನಲ್ಲಿ ಅದನ್ನು ಅಳವಡಿಸಿಕೊಂಡು ಮುಂದೆ ಹೋಗುವುದಕ್ಕೆ ಬೇಕಾದಂತಹ ಅದ್ಭುತವಾದಂತಹ ಸತ್ಯ ದರ್ಶನವನ್ನು ಪರಮಾತ್ಮ ಮಾಡಿಸ್ತಾನೆ. ಜೊತೆಗೆ ಒಂದು ಅದ್ಭುತವಾದ ಕಂಡೀಷನ್ ಇದೆ, ಯೋ ಮಾಮಜಮ್ಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮೂಢ ಸಮರ್ಥೇಶು ಸರ್ವ ಪಾಪೈ ಪ್ರಮುಚ್ಯತೆ ಅಂತ. ಯಾರು ನನ್ನನ್ನು ಅಜನ್ಮ, ಅನಾದಿ, ಸರ್ವಲೋಕ ಮಹೇಶ್ವರ ಅಂತ ತಿಳ್ಕೊಂಡು ನೆನಪು ಮಾಡ್ತಾರೋ ಅವರು ಎಲ್ಲ ಪಾಪಗಳಿಂದ ಪಾರಾಗಿ ಬಿಡ್ತಾರೆ, ಮುಕ್ತರಾಗಿ ಬಿಡ್ತಾರೆ. ಎಷ್ಟು ಅದ್ಭುತವಾದ ಸತ್ಯ. ಹುಟ್ಟಿ ಸಾವು ಈ ಜಗತ್ತಿನ ಜಂಜಾಟದಲ್ಲಿ, ಹುಟ್ಟು ಸಾವಿನ ಮಧ್ಯದಲ್ಲಿರುವ ನಾವು ಮನುಷ್ಯರು, ದೇಹ ಪಡೆಯುವ ಬಿಡುವ ಈ ಪ್ರಕ್ರಿಯೆಯಲ್ಲಿ ನೊಂದು ಬಳಲಿ ಬೆಂಡಾಗಿರುವ ನಾವು ಆತ್ಮಗಳು ಅವಿನಾಶಿ ಎನ್ನುವ ಸತ್ಯವನ್ನು ಅರಿತಾಗ, ಹೇಗೆ ಬಿರುಬೇಸಿಗೆಯಲ್ಲಿ ಮಳೆ ಸುರಿದಾಗ ಆಗುವ ಅದ್ಭುತವಾದ ಆನಂದ ಇದೆಯೋ, ಅದಕ್ಕಿಂತ ಮೀರಿದಂತಹ ಶೀತಲವಾದ ಆನಂದ ಆತ್ಮನಿಗಾಗಿದೆ. ಅದೇ ರೀತಿಯಾಗಿ ಪರಮಾತ್ಮ ಜನ್ಮ ಹುಟ್ಟು ಸಾವಿನ ಬಂಧನ ಅವನಿಗಿಲ್ಲ, ಅವನು ನಮ್ಮನ್ನು ಈ ಮೃತ್ಯುಲೋಕದ ಬಂಧನದಿಂದ ಬಿಡಿಸಬಲ್ಲವನಾಗಿದ್ದಾನೆ. ಅಂದರೆ ಅಶಾಂತಿ, ದುಃಖ, ನೋವು ಇವೆಲ್ಲದರಿಂದ ದೂರವಾಗಿ ನಾನಾತ್ಮ, ಪರಮಾತ್ಮ ಕೊಡುವ ಪೌರುಷದ ಅನುಭವವನ್ನು ನಾನು ಮಾಡಬಲ್ಲೆ ಎನ್ನುವ ಅರಿವಾದಾಗ, ಜೊತೆಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ಪ್ರತಿಭೆ, ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಸಾಮರ್ಥ್ಯ, ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂತಹ ಶಕ್ತಿ ಇದು ಪರಮಾತ್ಮನ ದೇಣಿಗೆ ಅಂತ ನಮಗೆ ಅರ್ಥವಾದಾಗ,
ನನ್ನೊಳಗೊಂದಿದೆ, ನಿಮ್ಮೊಳಗೊಂದಿದೆ, ಎಲ್ಲರಲ್ಲಿಯೇ ಒಂದೊಂದು ವಿಶೇಷತೆ ಸೇರಿ ನಾವು ಒಂದು ಯಾವುದಾದ್ರೂ ಕಾರ್ಯವನ್ನು ಮಾಡ್ತೇವೆ. ಹಾಗಾಗಿಯೇ ಜೀವನಕ್ಕೊಂದು ಯಜ್ಞ ಅಂತ ಹೇಳಲಾಗುತ್ತೆ. ಹೇಗೆ ಒಂದು ಯಜ್ಞ ಮಾಡಿದಾಗ ಅಲ್ಲಿ ಎಲ್ಲ ಅವಶ್ಯಕತೆಯೂ ಇರುತ್ತೆ. ಸಣ್ಣದರಿಂದ ಇನ್ನು ಬೆಂಕಿ ಪೆಟ್ಟಿಗೆ ಅವಶ್ಯಕತೆಯೂ ಇದೆ, ಒಂದು ಬೆಂಕಿ ಕಡ್ಡಿಯೂ ಬೇಕು ಆ ಹೋಮಕುಂಡವನ್ನು ಪ್ರಜ್ವಲಿಸುವುದಕ್ಕೆ, ಅಲ್ವಾ? ಹಾಗೆ ಈ ಜೀವನ ಯಜ್ಞದಲ್ಲಿಯೂ ಸಹ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆಯಲ್ಲ ಎನ್ನುವ ಸಮತ್ವ ಭಾವ, ಆತ್ಮಜ್ಞಾನದ ಆಧಾರದಿಂದ ಅನುಭವಾತ್ಮಕವಾಗಿ ಬೋಧಿಸಲ್ಪಟ್ಟಂತಹ ಈ ಅನುಭವ ಅಮೃತ, ಇದು ಮಾನವ ಜೀವನಕ್ಕೆ ಸಮತ್ವದ ಹಾಗೂ ಸಮದರ್ಶಿತ್ವದ ಅನುಭವವನ್ನು ಮಾಡಿಸ್ತಾ ಉದ್ಗಾರ ರೂಪದಲ್ಲಿ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಪರಮಾತ್ಮ ಹೇಗಿದ್ದಾನೆ ಎನ್ನುವುದನ್ನು ಪರಮಾತ್ಮ ವರ್ಣನೆ ಮಾಡುವುದು ಒಂದು ಕಡೆ ಅಲ್ವಾ. ಭಕ್ತಿಯಲ್ಲಿ ನಾವೆಷ್ಟು ಪರಮಾತ್ಮನ ಗುಣಗಾನ ಮಾಡ್ತೇವೆ. ಯಾಕೆ ಇವತ್ತಿನ ಜಗತ್ತಿನಲ್ಲಿ ಒಂದು ಸಣ್ಣ ಸಣ್ಣ ಕೆಲಸ ಮಾಡಿದ ಮನುಷ್ಯರನ್ನು ಏನು ಹಾಡಿ ಹೊಗಳುತ್ತಾ ಇರ್ತೇವೆ ನಾವು, ಅವನು ಹಾಗೆ ಹೀಗೆ ಅದು ಮಾಡಿದ ಇದು ಮಾಡಿದ ಅಂತ. ಆದರೆ ಪರಮಾತ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡು, ಪರಮಾತ್ಮ ತತ್ವವನ್ನು ಅರಿತುಕೊಂಡು, ಪರಬ್ರಹ್ಮನನ್ನು ಅನುಭವಿಸ್ತ ಆನಂದಿಸ್ತ ಆ ಪರಬ್ರಹ್ಮನ ವರ್ಣನೆ ಮಾಡುವ ವಿಧಾನವಿದೆಯಲ್ಲ, ನಿಜವಾಗಿಯೂ ಬದುಕು ಭಗವದ್ಗೀತೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಪರಂ ಬ್ರಹ್ಮ ಯಾರು? ಗುಣಗಳ ಸಾಗರನಾದ ನೀನು ಪರಮ ಬ್ರಹ್ಮ, ಪರಮಧಾಮ ನಿವಾಸಿ ನೀನು. ನಿನ್ನ ಧಾಮ ಪರಮವಾದದು, ನೀನೆಲ್ಲಿರ್ತೀಯೋ ಅದು ಪರಮವಾದ ಧಾಮ. ಪರಮ ಪುರುಷ ನೀನು, ಪವಿತ್ರ ನೀನು, ಪರಮ ಪವಿತ್ರ ನೀನು, ಶಾಶ್ವತ ನೀನು, ಆದಿದೇವ ನೀನು, ಅಜನ್ಮ ನೀನು. ನೋಡಿ, ಜೀವನದಲ್ಲಿ ಜ್ಞಾನ ಎಷ್ಟು ಮುಖ್ಯವೋ ಆ ಜ್ಞಾನದ ಜೊತೆಗಿನ ಅನುಸಂಧಾನವೂ ಅಷ್ಟೇ ಮುಖ್ಯ, ಅನುಸಂಧಾನದ ಜೊತೆಗೆ ಅನುಭವವೂ ಅಷ್ಟೇ ಮುಖ್ಯ. ಸೂರ್ಯರಶ್ಮಿಯನ್ನು ಭೂತಗನ್ನಡಿಯಲ್ಲಿ ಕೇಂದ್ರೀಕರಿಸಿದಾಗ ಭೂತಗನ್ನಡಿಯಲ್ಲಿ ಕೇಂದ್ರೀಕೃತವಾಗುವ ಆ ಸೂರ್ಯರಶ್ಮಿ ಕೆಳಗಿರುವ ಕಾಗದವನ್ನು ಸುಟ್ಟು ಬಿಡುವ ಹಾಗೆ ಪರಮಾತ್ಮ ಶಕ್ತಿಯನ್ನು ಅನುಭವದ ಸಹಿತವಾಗಿ ಬುದ್ಧಿಯಲ್ಲಿ ಏಕತ್ರಿತಗೊಳಿಸಿಕೊಂಡಾಗ, ಬುದ್ಧಿಯಲ್ಲಿ ಆ ಪರಮಾತ್ಮ ಶಕ್ತಿ ಅನುಭವ ಸಹಿತವಾಗಿ ಏಕತ್ರಗೊಂಡಾಗ, ಆ ಅನುಭವದ ಶಕ್ತಿಯಿಂದ ನಾನು ಆತ್ಮ, ನನ್ನಲ್ಲಿರುವಂತಹ ಎಲ್ಲ ಈ ಹಿಂದಿನ ಕಲ್ಮಶವನ್ನು, ಯಾವುದಕ್ಕೆ ಪಾಪಕರ್ಮ ಅಂತ ಹೇಳ್ತೇವೆ, ಅದನ್ನು ನಾವು ನಾಶ ಮಾಡಿಕೊಳ್ಳುವುದಕ್ಕೆ ಸಾಧ್ಯ, ಅದರಿಂದ ನಾನು ಮುಕ್ತನಾಗುವುದಕ್ಕೆ ಸಾಧ್ಯ, ಅದರಿಂದ ನಾನು ಪಾರಾಗುವುದಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲ ಪಾಪಗಳಿಗೂ ಮೂಲವಾದದ್ದೇ ಅಹಮಿಕೆ, ನಾನು ಎನ್ನುವ ತಪ್ಪು ಕಲ್ಪನೆ, ನಾನು ಎಂದರೆ ದೇಹ ಎನ್ನುವ ತಪ್ಪು ಕಲ್ಪನೆ, ಬಾಹ್ಯ ಜಗತ್ತೇ ನಾನು ಎನ್ನುವಂಥ ಭ್ರಮೆ, ಈ ಪಂಚತತ್ವಗಳ ಶರೀರವೇ ನಾನು ಎನ್ನುವಂಥ ಭ್ರಮೆ. ಈ ಭ್ರಮೆಯಿಂದ ಮುಕ್ತನಾಗಿ ನಾನೊಂದು ಮೌಲ್ಯ, ನಾನೊಂದು ಶಕ್ತಿ, ನಾನೊಂದು ಗುಣ, ನಾನೊಂದು ಅತಿ ಅದ್ಭುತವಾದಂತಹ ದೈವಿಕ ಶಕ್ತಿ, ಒಂದು ಜ್ಯೋತಿಸ್ವರೂಪ, ಹಾಗೆ ನಾನು ಪರಮ ಜ್ಯೋತಿಸ್ವರೂಪನಾದ ಪರಮಾತ್ಮನ ಸಂತಾನ. ಈ ಅರಿವು ಆತ್ಮನಲ್ಲಿ ಏನು ಸಮತ್ವವನ್ನು ಬೆಳೆಸ್ತಾ ಹೋಗುತ್ತೆ. ನೋಡಿ, ಸಮತ್ವ ಸಮಾನತೆ ಇದರ ಅರ್ಥ ಕ್ಲಾಸ್ನಲ್ಲಿ ಎಲ್ಲ ಒಂದೇ ರೀತಿಯ ಮಾರ್ಕ್ಸನ್ನು ಹಂಚಿಬಿಡೋದಲ್ಲ. 50 ಜನ ಮಕ್ಕಳಲ್ಲಿ ದಡ್ಡರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ, ಅವರು ಬರೆದದ್ದಕ್ಕೆ ನಿಷ್ಪಕ್ಷಪಾತವಾಗಿ ಅಂಕವನ್ನು ಕೊಡುವುದು ಇದು ಸಮತ್ವ. ವಿನಃ ನನಗೆಲ್ಲರೂ ಒಂದೇ ರೀತಿ ಅಂತ 50 ಜನರಿಗೂ ಎಲ್ಲರಿಗೂ ಈಕ್ವಲ್ ಮಾರ್ಕ್ಸ್ ಕೊಟ್ಟು ಬಿಡುವುದಲ್ಲ. ಹಾಗೆಯೇ ಸಮತ್ವ ಅಂದರೆ ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ, ಯಥಾವತ್ತಾಗಿ ಪ್ರತಿಯೊಂದನ್ನು ನಿರ್ಧರಿಸ್ತಾ, ಅದರ ಜೊತೆಗೆ ಅನುಭವಿಸ್ತಾ, ಆನಂದಿಸ್ತಾ ಸಂಬಂಧವನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯವಾದದ್ದು. ನನಗೆ ಸಿಟ್ಟು ಬಂದಿದೆ ಅಂತ ಎಲ್ಲರಿಗೂ ನಾನು ಹೊಡೆದು ಬಿಡ್ತೀನಿ, ಇದು ಸಮತ್ವನ ಖಂಡಿತವಾಗಿಯೂ ಅಲ್ಲ. ನನ್ನ ಸಿಟ್ಟನ್ನು ನಾನೇ ಉಪಶಮನ ಮಾಡಿಕೊಂಡು, ಯಾರು ತಪ್ಪು ಮಾಡಿದಾರೋ ಅವರಿಗೆ ಮಾತ್ರ ತಪ್ಪು ಅರ್ಥವಾಗುವಂತೆ ದಂಡಿಸುವುದು ಸಮತ್ವ. ಆದ್ದರಿಂದ ಮಾನವ ಜೀವನದಲ್ಲಿ ಸಮತ್ವ ಮತ್ತು ಸಮದರ್ಶಿತ್ವವನ್ನು ಅನುಭವ ಮಾಡುವುದಕ್ಕೆ ಆ ಪರಾಶಕ್ತಿ ಪರಬ್ರಹ್ಮ ಪರಮಾತ್ಮ ಪರಮೇಶ್ವರನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು, ಅವನೊಂದು ಗುಣಗಳ ಸಾಗರ ಅಂತ ಅರ್ಥ ಮಾಡಿಕೊಂಡಾಗ, ಆ ಗುಣಗಳಲ್ಲಿ ನಾವು ಮುಳುಗಿ ಎದ್ದಾಗ ಅಲ್ವಾ, ಆ ಗುಣಗಳ ಒಂದು ಅನುಭವ ನಮ್ಮಲ್ಲಿ ಆದಾಗ, ನಮ್ಮೊಳಗಿನ ಶಕ್ತಿಯನ್ನು ನಾವು ಜಾಗೃತ ಮಾಡಿಕೊಂಡಾಗ ನಾವು ಜೀವನದಲ್ಲಿ ಸಮತ್ವದ ಆನಂದವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ
ಈ ಸಮತ್ವದ ಆನಂದವನ್ನು ಅನುಭವಿಸುವುದಕ್ಕೆ, ಸಮದರ್ಶಿತ್ವವನ್ನು ಅನುಭವಿಸುವುದಕ್ಕೆ ತುಂಬ ಮೂಲಭೂತವಾದಂಥದ್ದೇನು ಅಂದರೆ, ಅವಶ್ಯಕವಾಗಿ ನಾವೆಲ್ಲರೂ ಸಹ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅಹಮಿಕೆಯಲ್ಲೆಂದೂ ಸಹ ಬರಬಾರ್ದು. ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆಯಲ್ಲ, ನಾವೆಲ್ಲರೂ ನಮ್ಮದೇ ಆದಂತಹ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋದಾಗ ಮೋಹದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ. ಇಲ್ಲಿ ಬಹಳ ಮುಖ್ಯವಾದ ಮಾತು ಇದು, ನಾವು ಮೋಹದಿಂದ ಮುಕ್ತರಾಗಬೇಕು. ಪರಮಾತ್ಮನನ್ನು ಇಡೀ ಜಗತ್ತಿನ ನಿಯಾಮಕ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಸರಳವಾಗಿ ಪರಮಾತ್ಮ ನಮ್ಮ ಜೀವನದ ಜೊತೆಗಾರ ಅಂತ ಅನುಭವ ಮಾಡುವುದು ಹೇಗೆ ನೋಡಿ. ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಜೀವಿಗೂ ಸೂರ್ಯ ಸಹ ಜೀವನವನ್ನು ನಡೆಸುವವನು. ಸೂರ್ಯ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ. ಹಾಗಂತ ನಮ್ಮ ಮನೆ ಒಳಗೇ ಇರ್ತಾನೆ ಅಂತಲ್ಲ, ಅವನಿರುವಲ್ಲೇ ಇರ್ತಾನೆ. ಆದರೆ ಅವನ ಶಕ್ತಿ ನಮ್ಮನ್ನು ಯಾವಾಗಲೂ ತಲುಪ್ತಾ ಇರುತ್ತೆ. ಅದೇ ರೀತಿಯಾಗಿ ಸರ್ವಶಕ್ತನಾದ ಗುಣಗಳ ಸಾಗರನಾದ ಪರಮಾತ್ಮನ ಶಕ್ತಿಯು ಸಹ ನಮ್ಮನ್ನು ಯಾವಾಗಲೂ ಸಹ ತಲುಪುವಂತೆ ನಾವು ಇರಬೇಕಾಗಿದೆ. ಅದಕ್ಕಾಗಿ ಆ ಪರಮತತ್ವವನ್ನು ನಾವು ಅರ್ಥ ಮಾಡಿಕೊಂಡು ಏನು ಅನೇಕ ಆಡಂಬರಗಳ ವಿಸ್ತಾರದ ವಿಧಿವಿಧಾನಗಳ ಭಕ್ತಿಯಲ್ಲಿ ನಾವು ಕೊಚ್ಚಿ ಹೋಗಿಬಿಟ್ಟಿದ್ದೇವೆ, ಅಲ್ಲಿಂದ ಸ್ವಲ್ಪ ಮೇಲಕ್ಕೆದ್ದು ಪರಮಾತ್ಮನಲ್ಲಿ ಬುದ್ಧಿಯನ್ನು ಏಕಾಗ್ರಗೊಳಿಸಿಕೊಳ್ತಾ ಸಮತ್ವ ಹಾಗೂ ಸಮದರ್ಶಿತ್ವದಿಂದ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸೋಣ. ಓಂ ಶಾಂತಿ.